ಯಾರೇ ಬಂದರು ಎದುರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಮೊದಲನೇದಾಗಿ ಸಿನಿಮಾ ಮಾಡೋದು ದೊಡ್ಡದಲ್ಲ, ಮಾಡಿದ್ಮೇಲೆ ಚೆನ್ನಾಗಿ ಮಾಡೋದು ದೊಡ್ಡದು, ಅದಾದಮೇಲೆ ಅದನ್ನು ಪ್ರಮೋಟ್ ಮಾಡೋದು ಇನ್ನೂ ದೊಡ್ಡದು. ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಕರ್ನಾಟಕದ ಜನತೆ ಬಂದು ಅದನ್ನು ನೋಡಿ ಒಂದು ಸಕ್ಸಸ್ ಮಾಡೋದು ಇನ್ನೂ ದೊಡ್ಡದು. ಆದ್ದರಿಂದ ಇವತ್ತೊಂದು ಸಂತೋಷ ಕೂಟ ಇದು, ಪ್ರತಿಯೊಬ್ಬರು ಒಂದು ಪ್ರೊಡಕ್ಷನಿಂದ ಹಿಡಿದು ಪ್ರೊಡ್ಯೂಸರ್ವರ್ಗೂ, ಸೊ ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಕ್ಕೆಲ್ಲ ನಮ್ಮ ಸಹಪಾಠಿ ಯಜಮಾನರಿಗೆ ತುಂಬ 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 ಹೃದಯವಾದ ಧನ್ಯವಾದಗಳನ್ನ ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಅವ್ರುಗಳಿಲ್ಲಾಂದರೆ ನಾವಿಲ್ಲ. ಯಾಕೆಂದರೆ ಪಾಪ ಒಂದು ಪ್ರೊಡಕ್ಷನ್ ಹುಡುಗ ಅವ್ನು ನೀರು ಕೊಡೋದು ಲೇಟ್ ಆದರೂ ಕೂಡ ಸ್ಪಾಟಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂತ ನಮ್ಗಳು ಗೊತ್ತಿರುತ್ತದು. ಸೊ ಆದ್ದರಿಂದ ಎಲ್ಲ ವೇರಿಯಂಟ್ ಇವ್ರಿಗೂ ಎಡಿಟರ್ ಆಗ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಮತ್ತೊಂದು ಮಗದೊಂದು ಎಲ್ಲನೂ, ಹಾಗೆಯೇ ಪ್ರತಿಯೊಬ್ಬರು ಕಲಾವಿದರು ಕೂಡ ಇದರಲ್ಲಿ ಕೆಲಸ ಮಾಡಿ ಈ ಸಿನಿಮಾನ ಇಷ್ಟು ದೊಡ್ಡ ಸಕ್ಸಸ್ ಮಾಡಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್. ಅದಕ್ಕಿಂತ ಹೆಚ್ಚಾಗಿ ನಾವು ಒಂದು ಪ್ರಾಡಕ್ಟ್ ಮಾಡಿದಾಗ ಅದನ್ನು ಜನಗಳವರೆಗೂ ತಲುಪೋದಕ್ಕೆ ಏನೆಲ್ಲ ಮಾಡ್ಬೋದು ಅದಷ್ಟು ನಮ್ಮ ಮಾಧ್ಯಮದವರು ಅವ್ರಿಗೆ ಯಾವತ್ತಿದ್ರೂ ಚಿರಋಣಿಯಾಗಿರ್ತೀವಿ. ಯಾಕಂದರೆ ಈ ಸಿನಿಮಾ ಒಂದು ಸಕ್ಸಸ್ಗೆ ತುಂಬಾ ಅವ್ರು ಸಾಥ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ ನಾವು ಪ್ರಾಡಕ್ಟ್ ಮಾಡಿದ ತಕ್ಷಣ ಅದನ್ನು ಹೊರಗಡೆ ಜನಗಳು ಕೊಡಬೇಕಾದ್ರೆ ಅದ್ರದ್ದೊಂದು ಪ್ರಮೋಷನ್ ಅಂತ ಇದ್ದೇ ಇರುತ್ತೆ. ಸೊ ಆದ್ದರಿಂದ ಟಿ ವಿ ಮಾಧ್ಯಮ ಆಗ್ಬೋದು, ಪ್ರೆಸ್ ಆಗ್ಬೋದು, ಎಲ್ರಿಗೂ ಕೂಡ ತುಂಬ 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 ಥ್ಯಾಂಕ್ಸ್. ಯಾಕೆ ಅಂತಂದರೆ ಇವತ್ತರವರೆಗೂ ಇನ್ನೂ ಈಗಲೂ ಓಡ್ತಾನೆ ಇದೆ, ಒಂದು ಹೆಚ್ಚು ಕಮ್ಮಿ ಒಂದು 8-9 ಥಿಯೇಟ್ರ್ ಇರ್ಬೋದು, 10 ಥಿಯೇಟ್ರ್ ಇರ್ಬೋದು. ಸೊ ಇದನ್ನೇನು ನಾವು ಪುಷ್ಷು ಮಾಡ್ತಾ ಇಲ್ಲ, ಸೊ ಜನ ನೋಡ್ತಾ ಇದ್ದಾರೆ, ಅದು ಹಂಗೆ ಹೋಗ್ತಾ ಇದೆ. ಸೊ ಆದ್ದರಿಂದ ಎಲ್ಲ ನಮ್ಮ ಕರ್ನಾಟಕದ ಜನತೆಯ ಎಲ್ಲ ಯಜಮಾನರಿಗೂ ತುಂಬ 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 ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳಣ್ಣ. ದರ್ಶನ್ ಅವ್ರು ಹೇಳಿದ ಹಾಗೆ ಎಲ್ಲ ಆಡಿಯನ್ಸು ತುಂಬ ಮೆಚ್ಕೊಂಡಿದ್ದಾರೆ ಸಿನಿಮಾ. ಸೊ ಆಡಿಯನ್ಸ್ಗೆ ತಲುಪ್ಸೋಕ್ಕೆ ಮುಖ್ಯವಾದವರು ಮೀಡಿಯಾದವರು ಬಂದಿದ್ದೀರಾ, ಟೆಲಿವಿಷನ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ವೆಬ್ ಪೋರ್ಟಲ್ಸ್, ಡಿ ಕಂಪನಿಯವರು, ಎಲ್ಲ ದರ್ಶನ್ ಅಭಿಮಾನಿಗಳು ಎಲ್ಲರೂ ತುಂಬ ತಮ್ಮದೇ ತಮ್ಮ ಏನೋ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಹಾಗೆ ತಗೊಂಡು ಸಿನಿಮಾನ ಜನಕ್ಕೆ ಮುಟ್ಟಿಸಿದ್ದೀರಾ. ಎಲ್ಲ ಇಡೀ ತಂಡ ಎಲ್ಲರೂ ಕೆಲಸ ಮಾಡಿದ ಹಾಗೆ ನಾವು ಮಾಡಿದ್ವಿ, ಜನಕ್ಕೆ ಇಷ್ಟ ಆಗಿದೆ, ಸಕ್ಸಸ್ ಆಗಿದೆ. ಜೂನ್ 8 ತಾರೀಕು 100 ಡೇಸ್ ಆಯಿತು, ಇವತ್ತಿಗೆ 108 ದಿನ, ಇನ್ನೂ ಒಂದು 8-10 ಥಿಯೇಟ್ರಲ್ಲಿ ನಡೀತಾನೆ ಇದೆ. ನಾವು ನಡೀಬೇಕು ಅಂತ ಯಾವುದೂ ಪುಷ್ ಮಾಡ್ತಾ ಇಲ್ಲ, ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ನಡೀತಾ ಇದೆ. ಎಷ್ಟು ದಿವಸ ಅದರ ಶಕ್ತಿ ಇದೆಯೋ ನಡೀತಾ ಇರತ್ತೆ. ಈ ಸಿನಿಮಾನ ಜನಕ್ಕೆ ತಲುಪಿಸಿರೋ ಎಲ್ಲ ಮಾಧ್ಯಮದವ್ರಿಗೂ ನಾವು ಚಿರಋಣಿಗಳು. ಹಾಗೆ ಯಜಮಾನಾಗೆ ಕೆಲಸ ಮಾಡಿರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಂದ ಹಿಡಿದು ಎಲ್ಲರಿಗೂ ಎವ್ರಿಬಡಿ ವಿ ಆರ್ ವೆರಿ ಗ್ರೇಟ್ಫುಲ್. ಪ್ರತಿಯೊಬ್ಬರಿಗೂ, ನಮ್ಗೆ ಊಟ ಹಾಕಿದವರು, ಲೈಟ್ ಹಿಡಿದವರು, ಮೇಕಪ್ ಮಾಡಿದವರು, ಪ್ರತಿ ಡಿಪಾರ್ಟ್ಮೆಂಟ್ಸು ಇನ್ಕ್ಲೂಡಿಂಗ್ ಲೇಟರ್ ಆನ್ ಏನೋ ಮೀಡಿಯಾ ಇರ್ಬೋದು, ಎಕ್ಸಿಬಿಟರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಪ್ರತಿಯೊಬ್ಬರಿಗೂ ನಾವು ಚಿರಋಣಿ ಆಗಿರ್ತೀವಿ. ಅಲ್ಲ, ನೀವು ಕೂತ್ಕೋಬೋದು ಅಣ್ಣ, ಇದೊಂದು ಹಾಡು ನಿಂತ್ಕೊಂಡ್ರೆ ಚೆನ್ನಾಗಿರ್ತೀವಿ. ಯಾಕೆ ಅಂತರು ಪ್ರೀತಿ ಹಂಚುವ ಯಜಮಾನ, ಜೀವ ಹೋದರು ಜಗವೇನೆ ಅಂದರು, ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಜಮಾನ, ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಥ್ಯಾಂಕ್ ಯು ಅಣ್ಣ, ಈ ಕೂತ್ಕೊಳ್ಳಿ ಅಣ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು.